ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಲಿ ಈ ಸಿನಿಮಾ ತುಂಬಾ ಬಿಗ್ ಬ್ರೇಕ್ ಕೊಡ್ತು ಅಂತ ಹೇಳ್ಬೋದು. ಈ ಸಿನಿಮಾಗೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಾಯ್ತು, ಈ ಕತೆ ಒಪ್ಕೊಳ್ಳಕ್ಕೆ ಏನ್ ರೀಸನ್, ಹೇಗೆ? ನಾನು ಹಿಂದಿ ಇಂಗ್ಲೀಷ್ ಸಿನಿಮಾ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದಾದ ನಂತರ ನನಗೆ ಇಮಿಡಿಯೇಟ್ ಆಗಿ ಸಿಕ್ಕಿದ್ದು ಇನ್ಫ್ಯಾಕ್ಟ್ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಒಂದು ಸಿನಿಮಾ. ಅದು ನನ್ನ ಮೊದಲನೇ ಸಿನಿಮಾ ಲೀಡ್ ಆರ್ಟಿಸ್ಟ್ ಆಗಿ. ನಾನು ಅದಕ್ಕೆ ಮುಂಚೆ ಒಂದು ಎರಡು ಮೂರು ಸಿನಿಮಾದಲ್ಲಿ ಚಿಕ್ಕ ಪಾತ್ರಗಳನ್ನು ಮಾಡಿದ್ದೆ, ತಮ್ಮನ ರೋಲು, ಫ್ರೆಂಡ್ ರೋಲು ಈ ಥರ ಎಲ್ಲ ಮಾಡಿದ್ದೆ. ಆದರೆ ಅವಾಗ ಸ್ವಲ್ಪ ನಿರ್ಧಾರ ಮಾಡಿದ್ದೆ, ಒಂದು ನಾನು ಸಿನಿಮಾ ಮಾಡದೇ ಇದ್ರೂ ಪರವಾಗಿಲ್ಲ, ಈ ಥರ ಪೋಷಕ ಪಾತ್ರಗಳಲ್ಲಿ ಮಾಡಲ್ಲ, ಯಾಕಂದರೆ ಒಂದು ಸರ್ತಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದಕ್ಕೆ ಬ್ರ್ಯಾಂಡ್ ಆಗಿಬಿಡ್ತೀವಿ ಅಂತ. ಸೊ ನಾನು ಮಾಡಿದ್ರೆ ಹೀರೋ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಂಥ ಟೈಮ್ನಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾಕ್ಕೆ ಆಫರ್ ಬಂತು, ಅದನ್ನು ಮಾಡಿ ಮುಗಿಸಿದ್ದೆ. ಪ್ರೇಮ್ ಅವ್ರದ್ದು ಎಕ್ಸ್ಕ್ಯೂಸ್ ಮೀ ಮಾಡೋವಾಗ ನನಗೆ ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ ನನಗಿನ್ನೂ ಆಫರು, ಯಾಕಂದರೆ ನನಗೆ ಪ್ರೇಮ್ ಅವ್ರದ್ದು ಪರಿಚಯ ಇದ್ದಿರಲಿಲ್ಲ. ಅದಕ್ಕೆ ಮುಂಚೆ ಎನ್ ಎಂ ಸುರೇಶ್ ನಮ್ಮ ನಿರ್ಮಾಪಕರದ್ದು ಪರಿಚಯ ಇದ್ದಿರಲಿಲ್ಲ. ಆ್ಯಂಡ್ ನಾನು ಯಾರಿಗೂ ನನ್ನ ಫೋಟೋ ಶೂಟ್ ಮಾಡಿಸಿ ಫೋಟೋಸು ಅದು ಇದು ಅಂತ ಯಾರಿಗೂ ಕೊಟ್ಟಿರಲಿಲ್ಲ. ಸೊ ನನಗೆ ಇದುವರೆಗೂ ಗೊತ್ತಿಲ್ಲ ಯಾರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಯಾಕೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಅನಿಸುತ್ತೆ ಆಗ ನಾನೊಂದು ಒಂದು ಸೀರಿಯಲ್ ಮಾಡಿದ್ದೆ ಭಾಗೀರಥಿ ಅಂತ, ನಮ್ಮ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ನಲ್ಲಿ ಒಂದು ಸೀರಿಯಲ್ ಮಾಡಿದ್ದೆ, ಅದರಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೆ. ಸೊ ಅದು ತುಂಬ ಪಾಪ್ಯುಲರ್ ಆಗಿತ್ತು, ನೆಗೆಟಿವ್ ರೋಲ್ ಆಗಿದ್ದರೂ ತುಂಬ ಪಾಪ್ಯುಲರ್ ಆಗಿತ್ತು. ಸೊ ಐ ಥಿಂಕ್ ಅದರ ರೆಫರೆನ್ಸ್ ಇತ್ತು ಅಂತ ಅನಿಸುತ್ತೆ ಪ್ರೇಮ್ ಅವ್ರಿಗೆ. ಸೊ ಈ ಹುಡುಗನೇ ಕಾಸ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿರ್ತಾರೆ, ಬಟ್ ಐ ಸ್ಟಿಲ್ ಡೋಂಟ್ ನೋ ಹೌ ಇಟ್ ವರ್ಕ್ಡ್ ಔಟ್. ಬಟ್ ಅವ್ರನ್ನ ಭೇಟಿ ಆದಮೇಲೆ ಅನ್ನಿಸ್ತು ದಟ್ ನನ್ನ ಸಾಫ್ಟ್ ಫೇಸ್ಗೆ ಆ ಥರದ್ದು ಒಂದು ಆ್ಯಂಟಿ ಹೀರೋ ರೋಲ್ ಸೂಟ್ ಆಗಬಹುದು ಅಂತ. ಯಾಕಂದರೆ ಯೂಶಲಿ ವಿಲನ್ ಅಥವಾ ಆ್ಯಂಟಿ ಹೀರೋ ಪಾತ್ರ ಅಂತಂದರೆ ಸ್ವಲ್ಪ ನೋಡೋದಕ್ಕೆ ರಫ್ ಆ್ಯಂಡ್ ಟಫ್ ಆಗಿರಬೇಕು, ಅಥವಾ ಕ್ರೌರ್ಯ ಅನ್ನೋದು, ಕನ್ನಿಂಗ್ನೆಸ್ ಅನ್ನೋದು ಮುಖದಲ್ಲಿ ಕಾಣಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ದಟ್ ಇಸ್ ಟಿಪಿಕಲ್ ಕಾಸ್ಟಿಂಗ್, ದಿಸ್ ಇಸ್ ಎ ಟಿಪಿಕಲ್ ಕಾಸ್ಟಿಂಗ್ ಅಂತ ಹೇಳ್ತಾರಲ್ಲ. ಸೊ ತದ್ವಿರುದ್ಧವಾಗಿ ಮುಖ ಇಟ್ಕೊಂಡು ಅಥವಾ ಸಾಫ್ಟ್ ಮುಖ ಇಟ್ಕೊಂಡು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ಳೋದು ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ ನಾಟ್ಬೋದು ಮನಸ್ಸಿಗೆ, ಪ್ರೇಕ್ಷಕರ ಮನಸ್ಸಿಗೆ ಅಂತ ಅನ್ನಿಸ್ತು. ಆ ಇದರಲ್ಲಿ ಕಾಸ್ಟಿಂಗ್ ನಡೀತು ಆ್ಯಂಡ್ ಅದೇ ಉದ್ದೇಶದಿಂದ ಸಿನಿಮಾ ಮಾಡಿದ್ದು. ಆ್ಯಂಡ್ ಜನರಿಗೆ ತುಂಬ ಇಷ್ಟ ಆಯಿತು ಆ ಸಿನಿಮಾ, ನನ್ನ ಪಾತ್ರ, ನನ್ನ ಪರ್ಫಾರ್ಮೆನ್ಸ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಬೌಟ್ ಇಟ್.